ಸಮರ ಸಿಂಹರೆಡ್ಡಿ ಬಾಯ್, ನಮ್ದಕ್ಕೆ ಒಂದ್ಸಲ ಜುಬಾನ್ ಕೊಟ್ರೆ ಅಲ್ಲಕ್ಕಿ ಕಸಂ, ಇದರಲ್ಲಿ ಪಚಾಸ್ ಪೇಟಿ ಇದೆ. ಠೀಕ್ ಐ ಫಯಾಜ್ ಬಾಯ್, ಫಿರ್ ಮಿಲೆಂಗೆ. ಯಾರಿಗೋ ಎಮರ್ಜೆನ್ಸಿ ಅಮೌಂಟ್ ಕೊಡ್ಬೇಕಿತ್ತು. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಪರವಾಗಿಲ್ಲ ಬಿಡಿ ಸರ್, ನಾನು ಇನ್ ಬರ್ತೀನಿ. ಒಂದ್ ನಿಮಿಷ, ಈ ವಿಸಿಟಿಂಗ್ ಕಾರ್ಡ್ ಇಟ್ಕೊ, ಏನೇ ಪ್ರಾಬ್ಲಮ್ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡು. ಅಂದ್ಹಾಗೆ ನಿನ್ನ ಹೆಸರು? ನನ್ನ ಹೆಸರು ಸಾಧು ಅಂತ. ಸಾಧುನಾ? ಅವ್ರಿಗೆ ಹಾಗೆ ಎರ್ರಾವಿರಿ ಬಾರಿಸ್ದೆ. ಆಗಿನ ಕಾಲ ಸಾಧುಗಳು ಮೌನದಲ್ಲಿ ಮಾತಾಡ್ತಾ ಇದ್ರು, ಈಗಿನ ಕಾಲದಲ್ಲಿ ಮೌನದಲ್ಲಿ ಮಾತಾಡಿದ್ರೆ ಬೆಲೆ ಇಲ್ಲ. ಅದಕ್ಕೆ ನಾನು ಕೈಯಲ್ಲಿ ಮಾತಾಡ್ತೀನಿ ಸಾರ್. ನಾನಿನ್ ಬರ್ತೀನಿ ಸಾರ್. ಹಾಯ್ ಸಾಧು. ಸಾಧು, ನಾನು ನನ್ನ ಆಂಟಿ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಇವತ್ತು ಮೀಟ್ ಮಾಡೋಕ್ಕಾಗಲ್ಲ, ಸಾರಿ. ಬೇಜಾರು ಮಾಡ್ಕೋಬೇಡಿ, ನಾಳೆ ಮೀಟ್ ಆಗೋಣವಾ? ಅದು ಕಾಂಚನಾ, ನಿನ್ಗೇನೋ ಹೇಳಬೇಕಿತ್ತು. ಯಾವ ಪ್ರೊಡ್ಯೂಸರ್ ಸಿಕ್ಕರು, ಯಾವ ಡೈರೆಕ್ಟರ್ ಮೀಟ್ ಮಾಡೋಣ ಅಂದ್ರು, ಶೂಟಿಂಗ್ ಯಾವಾಗ? ಇಂಥ ಮುದ್ದಾದ್ಕೊಂಬೆ, ಎಂಥ ಬ್ಯೂಟಿ, ಬಿಟ್ರೆ ಮತ್ತೆ ಸಿಗ್ತಾಳ? ಹೆಲೋ ಸಾಹೇಬ್ರು, ಯಾವ ಲೋಕದಲ್ಲಿದ್ದೀರಾ? ನಾನು ಯಾವ ಲೋಕಕ್ಕೆ ಹೋಗ್ಲಿ, ಇರೋದೊಂದೇ ಲೋಕ, ಪ್ರೇಮ ಲೋಕ. ಅದನ್ನ ಆಲ್ರೆಡಿ ನಮ್ಮ ಬಾಸ್ ರವಿಚಂದ್ರನ ಅಚ್ಚುಡ್ಸ್ಕೊಂಡ್ಬಿಟ್ಟಿದ್ದಾರೆ. ನಮ್ದೇನಿದ್ರು ಕನಸು ಕಾಣೋರ್ ಲೋಕ. ನನಗೆ ಅರ್ಥ ಆಗಲಿಲ್ಲ. ಹಾಂ, ನೀವು ಹುಡುಗಿರೇ ಹಿಂಗೆ ಅರ್ಥ ಆದರೂ ಅರ್ಥ ಆಗಿಲ್ಲದೆ ಇರೋರ ಥರ ಇರ್ತೀರ. ಹೋಗಲಿ ಬಿಡಿ, ನನ್ನ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಆ ಮುಖ್ಯವಾದ ಕೆಲಸ ಏನು ಅಂತ ನಮಗೂ ಸ್ವಲ್ಪ ಹೇಳ್ತೀರಾ? ಹೇಳಲೇಬೇಕಾ? ಚಿಚಿ ಚಿ ಚಿ ಚಿ, ಮೊದಲು ಹೋಗಿಪ್ಪ. ಅಯ್ಯೋ, ಈ ಹುಡುಗರಿಗೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಅರ್ಜೆಂಟಾಗಿ ಹೋಗ್ಬಿಡತ್ತೆ. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಕಾಂಚನ ಹೇಳೋ ವಿಷಯನೂ ಪ್ರಾಕ್ಟೀಸ್ ಮಾಡ್ದಂಗಾಯ್ತು. ಹಾಗೆ ಸ್ವಲ್ಪ ಧೈರ್ಯನೂ ಬಂದಂಗಿದೆ. ಓಕೆ. ಏನ್ರಿ, ನಿಮ್ ಮುಖ್ಯವಾದ ಕೆಲಸ ಇಷ್ಟು ಹೊತ್ತಾ? ಅದ್ಯಾ ಕೇಳ್ತೀಯಾ, ಅಲ್ಲಿ ತುಂಬಾ ಕ್ಯೂ ಇತ್ತು. ಇಂಥ ದೊಡ್ಡ ಪ್ರೊಡ್ಯೂಸರ್ ಇಲ್ಲ ಸರ್. ನೀವು ಇಲ್ಲಿ? ಹಾಯ್ ಸಾಧು, ಫೀಲಿಂಗ್ ಬೆಟರ್? ಹಾಂ ಸರ್. ಸರ್, ನಮ್ಮ ಹುಡುಗಿ ಕಾಂಚನ ಅಂತ. ಹಾಯ್. ಹಾಯ್ ಸರ್. ಡೋಂಟ್ ವರಿ ಸಾಧು, ರೆಸ್ಟ್ ರೂಮಲ್ಲಿ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಆ ಹುಡುಗಿ ಇವಳೆ ತಾನೆ? ನೀನು ಹೇಗೆ ಬಿಲ್ಡಪ್ ಕೊಟ್ಟಿದೆಯೋ ಹಾಗೆ ಕಂಟಿನ್ಯೂ ಮಾಡೋ, ಉಳ್ದಿದ್ದು ನಾನು ನೋಡ್ಕೋತೀನಿ. ನೋಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಡಿಷನ್ ಇದೆ, ತಾಜ್ ರೆಸ್ಟೋರೆಂಟ್ಗೆ ಬಂದುಬಿಡಿ. ಓಕೆ? I just can't believe this.